ಪ್ರತಿಯೊಬ್ಬರ ಹೃದಯದಲ್ಲೂ ಅಳಿಸಲು ಆಗದೇ ಇರುವಂತಹ ನೋವು ಇದ್ದೇ ಇರುತ್ತದೆ. ಆದರೂ ಬದುಕುತ್ತಾರೆ. ಯಾಕೆ ಗೊತ್ತಾ? ನಾಳೆಯಾದರೂ ಸಂತೋಷ ಸಿಗಬಹುದು ಅನ್ನುವ ಭರವಸೆಯಲ್ಲಿ. ಇದೆ ಜೀವನ. ಮರದಿಂದ ಕೆಳಬಿದ್ದ ಹೂವು ಮತ್ತೆ ಅರಳುವುದಿಲ್ಲ. ಆದರೆ ಬೇರುಗಳು ಗಟ್ಟಿಯಾಗಿದ್ದರೆ ಮತ್ತೆ ಹೊಸ ಹೂವುಗಳು ಹುಟ್ಟುತ್ತವೆ. ಹಾಗೆಯೇ ನಮ್ಮ ಜೀವನದಲ್ಲಿ ಎಲ್ಲಿಯವರೆಗೆ ಏನನ್ನು ಕಳೆದುಕೊಂಡಿದ್ದೇವೆ ಎನ್ನುವುದಕ್ಕಿಂತ ಇನ್ನು ಮುಂದೆ ಜೀವನದಲ್ಲಿ ಎಷ್ಟೊಂದು ಬೆಳೆಯಬೇಕಿದೆ ಎನ್ನುವುದು ಬಹಳ ಮುಖ್ಯ. ಜೀವನದಲ್ಲಿ ಬದುಕಬೇಕು ಎನ್ನುವವನಿಗೆ ಎಲ್ಲವೂ ಇಷ್ಟೇ. ಆದರೆ ಬದುಕಬೇಕೇ ಎನ್ನುವವನಿಗೆ ಎಲ್ಲವೂ ಕಷ್ಟ. ಸವಾಲು ಎದುರಾದಾಗ ನಿಮ್ಮ ಶಕ್ತಿ ಮೀರಿ ಪ್ರಯತ್ನಿಸಿ, ಎದುರಿಸಿ, ಮುಂದಿನ ಸವಾಲಿಗೆ ಸಿದ್ಧರಾಗಿರಿ. ಅಲ್ಲೇ ನಿಂತು ಕೊರಗಬೇಡಿ. ಅಲ್ಲೇ ನಿಂತು ಕೊರಗುವುದನ್ನು ಶುರು ಮಾಡಿದರೆ ಮುಂದಿನ ಜೀವನ ಆಗುವುದಿಲ್ಲ. ಸಂತೋಷವಾಗಿ ಇದ್ದಾಗ ಆಶ್ವಾಸನೆ ಕೊಡಬೇಡಿ. ಕೋಪದಲ್ಲಿ ಇದ್ದಾಗ ಪ್ರತಿಕ್ರಿಯೆಯನ್ನು ನೀಡಬೇಡಿ. ದುಃಖದಲ್ಲಿ ಇದ್ದಾಗ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ಏಕೆಂದರೆ ಇವೆಲ್ಲವೂ ಕೂಡ ನಿಮಗೆ ಒಂದು ದಿನ ಆಪತ್ತನ್ನು ಸೃಷ್ಟಿ ಮಾಡುತ್ತದೆ. ಹಾಗಾಗಿ ಇವುಗಳಲ್ಲಿ ನಿಮ್ಮ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ಮನೆ ಕಟ್ಟಲು ಹಣ ಇರಬೇಕು, ಮನಸ್ಸು ಕಟ್ಟಲು ಗುಣ ಇರಬೇಕು. ಹಣದಿಂದ ಕಟ್ಟಿದ ಮನೆಯಲ್ಲಿ ಎಲ್ಲರೂ ಇರುತ್ತಾರೆ. ಆದರೆ ಗುಣದಿಂದ ಕಟ್ಟಿದ ಮನೆಯಲ್ಲಿ ಕೇವಲ ಯೋಗ್ಯರು ಅಷ್ಟೇ ನೆಲೆಸಿರುತ್ತಾರೆ. ಮಾತಿನ ಮಾಧುರ್ಯದಿಂದ, ನಡವಳಿಕೆಯ ಔದಾರ್ಯದಿಂದ ಮತ್ತು ಪ್ರೀತಿಯ ತುಂಬಿದ ಹೃದಯದಿಂದ ಎಲ್ಲವೂ ನಮ್ಮದಾಗುತ್ತದೆ. ಕೋಪದಲ್ಲಿ ದೂರ ಹೋದವರು ಮರಳಿ ಬರಬಹುದು. ಆದರೆ ನೋವು ಮನದಲ್ಲಿ ಬಚ್ಚಿಟ್ಟು ನಗು ನಗುತ್ತಾ ಹೊರ ಹೋದವರು ಎಂದಿಗೂ ಮರಳಿ ಬರುವುದೇ ಇಲ್ಲ. ನಂಬಿಕೆ ಅನ್ನುವುದಕ್ಕೆ ಮೂರು ಅಕ್ಷರ ಅಷ್ಟೇ ಇರಬಹುದು. ಆದರೆ ಗಳಿಸುವುದಕ್ಕೆ ತುಂಬ ಕಷ್ಟಪಡಬೇಕಾಗುತ್ತದೆ. ಏಕೆಂದರೆ ಇದು ಹಣಕ್ಕಿಂತಲೂ ದುಬಾರಿಯಾದ ವಸ್ತುವಾಗಿದೆ. ಹಣವನ್ನು ಹೇಗೋ ಸಂಪಾದಿಸಬಹುದು, ಗಳಿಸಬಹುದು. ಆದರೆ ಓರ್ವರ ಹೃದಯದಲ್ಲಿ ನಂಬಿಕೆಯನ್ನು ಗಳಿಸುವುದು ಪ್ರಸ್ತುತ ದಿನಮಾನಗಳಲ್ಲಿ ಬಹಳ ಕಷ್ಟಕರ. ಕ್ಷಮಾಗುಣ ಅನ್ನುವುದು ಹೃದಯವಂತರ ದೊಡ್ಡ ಸಂಪತ್ತಾಗಿದೆ. ಆದರೆ ಅದನ್ನು ಹೃದಯಹೀನರಿಗೆ ನೀಡಿದ್ದಲ್ಲಿ ಅದೇ ದೊಡ್ಡ ಆಪತ್ತಾಗಿ ಪರಿಣಮಿಸುತ್ತದೆ. ಕ್ಷಮೆಯೇ ಆಗಲಿ, ದಾನವೇ ಆಗಲಿ, ಯೋಗ್ಯರಿಗೆ ನೀಡಿದ್ದಲ್ಲಿ ಮಾತ್ರ ಅದಕ್ಕೊಂದು ಶ್ರೇಷ್ಠತೆ, ಅದಕ್ಕೊಂದು ಬೆಲೆ ಸಿಕ್ಕಂತಾಗುತ್ತದೆ. ಯಶಸ್ಸು ಎನ್ನುವುದು ಒಂದೇ ದಿನದ ಕೆಲಸವಲ್ಲ, ಅದು ಪ್ರತಿದಿನದ ಪರಿಶ್ರಮದ ಪ್ರತಿಫಲವಾಗಿರುತ್ತದೆ. ಸಣ್ಣ ಸಾಧನೆಗಳು ದೊಡ್ಡ ಗೆಲುವಾಗಿ ಬದಲಾಗುತ್ತಾ ಹೋಗುತ್ತದೆ. ಸೋತಾಗ ತಲೆ ಎತ್ತಿ ನಡೆಯೋ ಧೈರ್ಯ ಇರಬೇಕು. ಗೆದ್ದಾಗ ತಲೆ ತಗ್ಗಿಸಿ ನಡೆಯುವ ವಿನಯತೆಯನ್ನು ಬೆಳೆಸಿಕೊಳ್ಳಬೇಕು. ಆಗ ಮಾತ್ರ ಜೀವನದಲ್ಲಿ ಶಾಶ್ವತವಾಗಿ ಸಂತೋಷವಾಗಿರಲು ಸಾಧ್ಯವಾಗುತ್ತದೆ. ಕೃತಜ್ಞತೆ ಎಂದರೆ ಸಣ್ಣ ಸಂತೋಷದಲ್ಲೂ ಸಂತೃಪ್ತಿಯನ್ನು ಕಂಡುಕೊಳ್ಳುವ ಶಕ್ತಿ. ಅದು ಬದುಕಿನ ಅರ್ಥವನ್ನು ಬೆಳೆಸುತ್ತದೆ. ನಿಮ್ಮ ಸೋಲುಗಳಲ್ಲಿ ಕಲಿತಂತಹ ನಿಜವಾದ ಪಾಠವನ್ನು ಮರೆಯಬೇಡಿ. ಪ್ರತಿಯೊಂದು ಸೋತ ಕ್ಷಣವೂ ಕೂಡ ಬೆಳವಣಿಗೆಯ ಹೆಜ್ಜೆಯಾಗಿದೆ. ನೋವು ಎನ್ನುವುದು ಕೇವಲ ಶರೀರಕ್ಕೆ ಅಲ್ಲ, ಅದು ಮನಸ್ಸಿನ ಭಾರವೂ ಹೌದು. ನೋವನ್ನು ಮರೆತು ಸಂತಸವನ್ನು ಹಂಚೋಣ. ನೋವು ಎನ್ನುವುದು ಕೇವಲ ಆ ಕ್ಷಣಕ್ಕೆ ಮಾತ್ರ ಇರುತ್ತದೆ. ಆ ನೋವನ್ನು ನೆನೆದುಕೊಂಡು ಬರುವಂತಹ ಸಂತೋಷವನ್ನು ಎಂದಿಗೂ ಕಳೆದುಕೊಳ್ಳಬೇಡಿ. ಮೌನವೇ ಅತ್ಯಂತ ಶಕ್ತಿಯುತ ಮಾತು. ಕೆಲವೊಮ್ಮೆ ಮಾತುಗಳಿಗಿಂತ ಮೌನವೇ ಸೂಕ್ತವಾದ ಉತ್ತರವಾಗಿರುತ್ತದೆ. ಹಾಗಾಗಿ ಆದಷ್ಟು ಎಲ್ಲ ಕಡೆ ಮಾತನಾಡುವುದನ್ನು ಬಿಟ್ಟು ಮೌನವಾಗಿ ಇರುವುದನ್ನು ಕಲಿತುಕೊಳ್ಳಿ. ಯಾವಾಗಲೂ ಎಲ್ಲರಿಗೂ ಒಳ್ಳೆಯದನ್ನೇ ಬಯಸುವ ಮನಸ್ಸು ಜೀವನದ ಪ್ರತಿಯೊಂದು ಕ್ಷಣವನ್ನು ಬೆಳಗಿಸುತ್ತದೆ.
ಜನರು ನಿಮ್ಮನ್ನು ನಿಮ್ಮ ಹೆಸರಿನಿಂದ ಕರೆಯಬಹುದು, ಆದರೆ ನಿಮ್ಮನ್ನು ನಿಮ್ಮ ವ್ಯಕ್ತಿತ್ವದ ಮೂಲಕವಷ್ಟೇ ನೆನಪಿಸಿಕೊಳ್ಳುತ್ತಾರೆ. ಹಾಗಾಗಿ ಹೆಸರಿಗಿಂತಲೂ ವ್ಯಕ್ತಿತ್ವವನ್ನು ಜನರಲ್ಲಿ ಬಿತ್ತನೆ ಮಾಡುವುದು ಬಹಳ ಕಷ್ಟ. ಸಹಾಯ ಮಾಡಿದವರಿಗೆ ಕೃತಜ್ಞತೆ ತುಂಬಿದ ಹೃದಯದಿಂದ ಧನ್ಯವಾದ ಹೇಳುವವನು ಎಂದೆಂದಿಗೂ ಸಂತೋಷಿಯಾಗಿರುತ್ತಾನೆ. ನಮಗೆ ಸಹಾಯ ಮಾಡಿದವರನ್ನು ಎಂದಿಗೂ ಮರೆಯಬಾರದು. ಜೀವನ ತುಂಬ ಚಿಕ್ಕದ್ದು, ಪ್ರತಿಯೊಂದು ಕ್ಷಣವನ್ನು ಖುಷಿಯಿಂದ ಕಳೆಯಿರಿ, ಏಕೆಂದರೆ ಕಳೆದು ಹೋದಂತಹ ಸಮಯ ತಿರುಗಿ ಬರಲಾರದು. ಇರುವಂತಹ ಸಮಯವನ್ನು ಖುಷಿಯಿಂದ ಕಳೆಯಿರಿ. ಸಂತೋಷದ ರಹಸ್ಯ ಹೊರಗಿನ ಸಂಪತ್ತಲ್ಲ, ಸಂತೋಷ ಅಡಗಿರುವುದು ಮನದ ಶಾಂತಿ, ನೆಮ್ಮದಿ ಹಾಗೂ ಪ್ರೀತಿಯಲ್ಲಿ. ಅವುಗಳನ್ನು ಕಾಪಾಡಿಕೊಳ್ಳಿ. ಎತ್ತರಕ್ಕೆ ಬೆಳೆಯಬೇಕು ನಿಜ, ಅದಕ್ಕಾಗಿ ಮೆಟ್ಟಿಲುಗಳನ್ನು ತುಳಿಯಬೇಕೇ ಹೊರತು ಇನ್ನೊಬ್ಬರ ಬದುಕನ್ನು ತುಳಿದು ಅಲ್ಲ. ಕನಸಿನ ಗೋಪುರ ಕಟ್ಟಿ ನಿರೀಕ್ಷೆಯಲ್ಲಿ ಬದುಕುವುದಕ್ಕಿಂತ ಬದುಕು ಬಂದಂತೆ ಅನುಭವಿಸುತ್ತಾ ನೆಮ್ಮದಿಯನ್ನು ಕಾಣುವುದು ಉತ್ತಮ. ಇಲ್ಲಿ ನೀನು ಕಳೆದುಕೊಳ್ಳಲು ಏನೂ ತಂದಿರುವುದಿಲ್ಲ. ಬಂದಿದ್ದೆಲ್ಲವನ್ನು ಬಂದಂತೆ ಸ್ವೀಕರಿಸುವ ಮನೋಧೋರಣೆಯನ್ನು ಬೆಳೆಸಿಕೊಳ್ಳಬೇಕು. ಇನ್ನೊಬ್ಬರನ್ನು ಮೆಚ್ಚಿಸಲು ಬದುಕುವ ಬದುಕು ಎಂದಿಗೂ ನಮಗೆ ನೆಮ್ಮದಿಯನ್ನು ಕೊಡುವುದಿಲ್ಲ. ಇದನ್ನು ಸದಾ ನೆನಪಿನಲ್ಲಿ ಇಟ್ಟುಕೊಳ್ಳಿ. ಮುಖದ ಒಂದು ಸೌಂದರ್ಯ ಕೇವಲ ಜನರ ಗಮನವನ್ನು ಸೆಳೆಯಬಹುದು, ಆದರೆ ಮನದಲ್ಲಿ ಸೌಂದರ್ಯವಿದ್ದರೆ ಇಡೀ ಜಗತ್ತನ್ನೇ ಗೆಲ್ಲಬಹುದು. ಮುಖದ ಭಾವನೆಗಳನ್ನು ಯಾರು ಬೇಕಾದರೂ ಗುರುತಿಸಬಹುದು, ಆದರೆ ಮನದೊಳಗಿನ ಖಿನ್ನತೆಯನ್ನು ಕೇವಲ ಆತ್ಮೀಯರಿಗೆ ಮಾತ್ರ ಗುರುತಿಸಲು ಸಾಧ್ಯವಾಗುತ್ತದೆ. ಒಳ್ಳೆಯ ಸಮಯಕ್ಕಾಗಿ ಕಾಯುತ್ತಾ ಕುಳಿತರೆ ಬದುಕಿಡಿ ಕಾಯುವುದೇ ಆಗಿಬಿಡುತ್ತದೆ. ಆಗಿನದಕ್ಕಿಂತ ಒಳ್ಳೆಯ ಸಮಯ ಮತ್ಯಾವುದೂ ಇಲ್ಲ. ಬೇಕೆನಿಸಿದ್ದನ್ನು ದಕ್ಕಿಸಿಕೊಳ್ಳುವುದು ಸಂತೋಷವಲ್ಲ, ಇರುವುದನ್ನು ಆನಂದಿಸುವುದೇ ನಿಜವಾಗಿರಿ ಇರುವಂತಹ ಸಂತೋಷ. ಮನಸ್ಸಿನಲ್ಲಿರುವ ನೋವುಗಳು ವಾಸಿ ಆಗುವುದಕ್ಕೆ ಬೇಕಾಗಿರುವುದು ಎರಡೇ ಎರಡು ಔಷಧಿಗಳು. ಅದರಲ್ಲಿ ಒಂದು ಕಾಲ, ಇನ್ನೊಂದು ಮೌನ. ಈ ಎರಡೂ ಔಷಧಿಗಳನ್ನು ನೀವು ಸರಿಯಾದ ಸಂದರ್ಭಕ್ಕೆ ಬಳಸಿದರೆ ಮನಸ್ಸಿನ ಎಲ್ಲ ನೋವುಗಳು ಮಾಯವಾಗುತ್ತವೆ. ನಮ್ಮ ಬಳಿ ಇರುವುದನ್ನು ನಾವು ಗೌರವಿಸಲಿಲ್ಲವೆಂದರೆ ಸಂತೋಷ ಎಂದಿಗೂ ನಮ್ಮ ಬಳಿ ಬರುವುದೇ ಇಲ್ಲ. ನಮ್ಮ ಬಳಿ ಇರುವವರನ್ನು ನಾವು ಗೌರವಿಸುವುದನ್ನು ಕಲಿಯಬೇಕು. ಎಲ್ಲದಕ್ಕಿಂತ ಕೆಟ್ಟ ಅಭ್ಯಾಸ ಏನೆಂದರೆ ಪ್ರತಿಯೊಂದು ವಿಷಯಕ್ಕೆ ಅನುಮಾನ ಪಡುವುದು. ಈ ಅಭ್ಯಾಸ ಅತ್ಯಂತ ಒಳ್ಳೆಯ ಸಂಬಂಧಗಳನ್ನು ನುಚ್ಚುನೂರು ಮಾಡುತ್ತದೆ. ಎಚ್ಚರ. ಸಂಬಂಧಗಳಿಗೂ ಮನಸ್ಸು ಆಯಸ್ಸು ಇರುತ್ತದೆ. ಕೆಲವು ಸಂಬಂಧಗಳು ಸಾಯುವವರೆಗೂ ನಡೆಯುತ್ತದೆ, ಇನ್ನು ಕೆಲವು ಸಂಬಂಧಗಳು ಜೀವಂತ ಇರುವಾಗಲೇ ಸಾಯುತ್ತವೆ. ಜೀವಂತವಾಗಿ ಇರುವಾಗಲೇ ಸಾಯುವಂತಹ ಸಂಬಂಧಗಳನ್ನು ಮರೆತು ಬಿಡಿ. ಸದಾಕಾಲ ಸಾಯುವವರೆಗೂ ಜೊತೆಗೆ ಇರುವಂತಹ ಸಂಬಂಧಗಳನ್ನು ಎಂದಿಗೂ ಮರೆಯಲೇಬೇಡಿ. ಇನ್ನು ಇದೇ ರೀತಿಯಾಗಿರುವಂತಹ ಶ್ರೀಕೃಷ್ಣ ಪರಮಾತ್ಮನ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಈ ವಿಡಿಯೋಗೆ ಒಂದು ಲೈಕನ್ನು ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ಧನ್ಯವಾದ. ಕರುನಾಡಿಗೆ.